ನರಸಿಂಹನ್ ಅವತಾರ ಮೆನ್ಷನ್ ಮಾಡ್ಬೇಕಾದ್ರೆ ಯುನೋ ಕೃಷ್ಣ ಲವರ್ ಬಾಯ್ ಬಡವ ದುಡ್ಡಿಲ್ಲಿರೋ ಹಾಗೆ ವರ್ಸಸ್ ನೈಸ್ ಶ್ರೀಮಂತ ತಾಯಿಗೆ ತಕ್ಕ ಮಗ ತರ ಪಾತ್ರಗಳೆಲ್ಲ ನೋಡ್ಬಿಟ್ಟಿದೀವಿ. ಈಗ ನೆಗೆಟಿವ್ ಶೇಡ್ ಅಲ್ಲಿ ನಿಮ್ಮನ್ನ ನಾವು ನೋಡಬಹುದಾ? ಆ ಥರದೊಂದು ಆಸೆ ಇದೆಯಾ ಅಜಯ್ಗೆ? ತುಂಬಾ ಎಕ್ಸ್ಕ್ಲೂಸಿವ್ ಒಂದು ವಿಷಯ ನಾನು ಆರ್ ಜೆ ನೇತ್ರ ಶೋದಲ್ಲಿ ಬಿಟ್ಕೊಡ್ತಾ ಇರೋದು ಏನಂದ್ರೆ, ಫ್ಯೂಚರ್ ಅಲ್ಲಿ ಅಂದ್ರೆ ವೆರಿ ಶಾರ್ಟ್ಲಿ ಒನ್ ಆರ್ ಟೂ ಪ್ರಾಜೆಕ್ಟ್ಸ್ ಆದ ನಂತರ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ವೆರಿ ಎಕ್ಸ್ಕ್ಲೂಸಿವ್ ಪಾಯಿಂಟ್ ಎಲ್ಲೂ ಹೇಳಿಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನೆಗೆಟಿವ್ ಕ್ಯಾರೆಕ್ಟರ್ ನೀವೇ ಪ್ಲೇ ಮಾಡ್ತಿದ್ರೆ ನಿಮ್ ಡೈರೆಕ್ಟೋರಿಯಲ್ ಅಲ್ಲಿ? ವಾವ್, ಓಕೆ. ಆಕ್ಚುಲಿ ಮಜಾನೇ ಬೇರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆತರ ಒಂದು ತುಂಬಾ ಒಳ್ಳೆ ಪಾತ್ರಗಳಲ್ಲಿ ನೋಡಿ ಭಕ್ತ ಪ್ರಹ್ಲಾದ ಬರುತ್ತೆ, ಅದಿವತ್ಗೂ ಕೂಡ ನಮ್ಮನ್ನ ಹಿಡಿದಿಟ್ಕೊಡುತ್ತೆ. ಇವ್ರು ಏನ್ ಸಕಾರ ಮಾಡಿದಾರ ನೆಗೆಟಿವ್ ಶೇಡ್ ನ ಅಂತ. ಅಜಯ್ ಯಾವ ತರ ನೋಡ್ಬೋದು ನೆಗೆಟಿವ್ ಶೇಡ್ ಅಲ್ಲಿ? ಒಂದ್ ಹಿಂಟ್ ಕೊಡ್ಲಾ, ನೀವು ಭಕ್ತ ಪ್ರಹ್ಲಾದ ಅಂತ ಹೇಳಿ ಏನ್ ಹೇಳಿದ್ರಲ್ಲ, ಅದ್ರಲ್ಲಿರೋ ಅಂಶ ಇದ್ರಲ್ಲಿದೆ. ನಾನ್ ಡೈರೆಕ್ಟ್ ಮಾಡ್ತಿರೋ ಪಿಕ್ಚರ್ ಅಲ್ಲಿ ಅದ್ರದ ಅಂಶ ಇದೆ, ಅಷ್ಟೇ ಹಿಂಟ್ ಕೊಡ್ಬಾರ್ಲಿ. ಓಕೆ, ನನ್ ಏನಂದ್ರೆ ನಾನು ಇನ್ನು ಮುಂದೆ ಆ ಶೋನಲ್ಲಿ ಕೂತ್ಕೊಂಡಾಗ ಈ ಮಾತು ನೆನ್ಪಿಟ್ಕೊಂಡಿದ್ವಿ, ಭಕ್ತ ಪ್ರಹ್ಲಾದನಲ್ಲಿ ಇರುವಂತ ಅಂಶ ನಾನು ಮಾಡ್ತಿರತಕ್ಕಂಥ ಡೈರೆಕ್ಟರಿಯಲ್ ಡೆಬ್ಯೂನಲ್ಲಿ ಇದೆ. ಎಲ್ಲರೂ ಹೇಳ್ಕೊಂಬಂದ್ಬಿಡ್ತೀನಿ ಅಜಯ್ ನನಗೆ ಮಾತ್ರ ಹೇಳಿದಾರೆ ಇವಾಗ ಅಂತ. ಎಕ್ಸ್ಕ್ಲೂಸಿವ್ ಅಂದ ತಕ್ಷಣ ಅದು ಐ ಜಸ್ಟ್ ಗಾಟ್ ಗ್ರೀಡಿ, ಐ ವಾಂಟ್ ಟು ನೋ ಮೋರ್. ಬಟ್ ಒಂದು ಇನ್ನೊಂದು ಖುಷಿ ಏನಂತಂದ್ರೆ, ಪ್ರೊಡಕ್ಷನ್ ಕೈ ಹಾಕಿದ್ರಿ, ಸಕ್ಸಸ್ ಕಂಡ್ರಿ, ಕೃಷ್ಣಲೀಲಾ ಅಂತ ಒಳ್ಳೆ ಸಿನಿಮಾ ಬಂತು ನಿಮ್ಮ ಬ್ಯಾನರ್ನಿಂದ, ಅದಾದ್ಮೇಲೆ ಈಗ ಮತ್ತೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಡಿರೆಕ್ಷನ್ ಕಾಲಿಡ್ತಾ ಇದ್ದೀರಾ, ಯುನೋ ಒಂದು ನೈಸ್ ಕರಿಯರ್ ಗ್ರೋತ್ ಆಸ್ ಅನ್ ಆರ್ಟಿಸ್ಟ್ ಎಂಟರ್ ಆಗಿ ಅಲ್ಲಿಂದ ಪ್ರೊಡಕ್ಷನ್ ಡಿರೆಕ್ಷನ್ ಮುಂದಕ್ಕೆ ಏನ್ ಹಾಗೆ ಹೇಗಿದೆ ಪಾತ್ ಮುಂದೆ? ಅದೇ ಸಿನಿಮಾ ಮಾಡ್ತಾ ಇರೋದಷ್ಟೇ, ಒನ್ ಆಫ್ ದಿ ಅದರ್ ವೇ, ಐದರ್ ಆಸ್ ಅನ್ ಆಕ್ಟರ್ ಆರ್ ಎ ಪ್ರೊಡ್ಯೂಸರ್ ಆರ್ ಎ ಡೈರೆಕ್ಟರ್, ಜಸ್ಟ್ ಕೀಪ್ ಆನ್ ಡೂಯಿಂಗ್ ಫಿಲ್ಮ್ಸ್, ಬಿ ಎ ಪಾರ್ಟ್ ಆಫ್ ಸಿನಿಮಾ. ಬಟ್ ಒಂದಂತೂ ಶಾಶ್ವತ, ನಾನು ಆಕ್ಟರ್ ಆಗಿನೇ ಏನೇ ಮಾಡಿದ್ರು, ಪ್ರೊಡಕ್ಷನ್ ಆಗಲಿ ಡೈರೆಕ್ಷನ್ ಆಗಲಿ ಏನೇ ಮಾಡಿದ್ರು, ಒಂದು ಲೈಫ್ ಟೈಮ್ ಅಂದ್ರೆ ಟಿಲ್ ದಿ ಎಂಡ್ ಆಫ್ ಮೈ ಲೈಫ್ ಐ ವುಡ್ ಲವ್ ಟು ಬಿ ಆನ್ ಆಕ್ಟರ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮರಾ. ಅಬ್ಸಲ್ಯೂಟ್ಲಿ, ಅದೊಂಥರ ಅದು ಬೇರೆನೆ ಹೈ ಆಲ್ ಟುಗೆದರ್ ಅಲ್ಲ. ಸೊ ಶೋಕಿವಾಲ ವಾಪಸ್ ಬಂದ ಸಿನಿಮಾದ ಪ್ರೊಡ್ಯೂಸರ್ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸಿಂದ ಸುಮಾರು ಈ ಥರದ ಒಳ್ಳೆ ಸಿನಿಮಾಗಳನ್ನು ಅವ್ರು ಕೊಟ್ಟಿದ್ದಾರೆ ಅದೇ ಬ್ಯಾನರ್ನಿಂದ ಈ ಸಿನಿಮಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಹೌಸ್ನ ಜೊತೆಗಿರಬಹುದು, ಸಿನಿಮಾದ ಟೈಮ್ನದ್ದಿರಬಹುದು. ಅಂಡ್ ವಾಟ್ ಐ ಬಿಲೀವ್ ಈಸ್, ಒಂದು ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕು ಅಂತಂದರೆ ಒಂದು ಬಲವಾದ ಸಂಸ್ಥೆಗಳು ಅಂದರೆ ಪ್ರೊಡಕ್ಷನ್ ಸಂಸ್ಥೆಗಳು ನಿಲ್ಲಬೇಕು, ಆಗ್ಲೇ ಇಂಡಸ್ಟ್ರಿ ಬೆಳೆಯಕ್ಕೆ ಸಾಧ್ಯ. ಓಕೆ, ಅಫ್ಕೋರ್ಸ್ ಒಂದು ಸೆನ್ಸಿಬಲ್ ಡೈರೆಕ್ಟ್ರು ಬೇಕು, ಚೆನ್ನಾಗಿ ಆ್ಯಕ್ಟ್ ಮಾಡೋ ಕಲಾವಿದರು ಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಬೇಕು. ಬಟ್ ಆ ಹಿಂದೆ ಅದರ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಅದು ಯಾವ ಬ್ಯಾನರಿಂದ ಬರ್ತಾ ಇದೆ, ಆ ಬ್ಯಾನರ್ದು ಇಂಟೆನ್ಷನ್ಸ್ಗಳೇನಿದೆ, ಆಮೇಲೆ ವೃತ್ತಿಪೂರ್ವಕವಾಗಿಯೇ ಪ್ರೊಡ್ಯೂಸರ್ಸ್ ಆಗಿರಬೇಕು. ಈಗ ಮುಂಚೆ ಅಂದರೆ ಇರ್ತಾ ಇತ್ತು, ಅಂದರೆ ಈಗ ರಾಮು ಫಿಲಮ್ಸ್ ಅಂತ ಇದೆ, ಓನ್ಲಿ ಪ್ರೊಡ್ಯೂಸ್ ಫಿಲಮ್ಸ್, ರಾಕ್ ಲೈನ್ ಫಿಲಮ್ಸ್, ಈಗ ವಜ್ರೇಶ್ವರಿ ಕಂಬೈನ್ಸ್, ಇವೆಲ್ಲ ಹೆಸರು. ಅದಕ್ಕೆ ಒಂದು ಅಭಿಮಾನ ವರ್ಗ ಇದೆ ಆ್ಯಕ್ಚುಲಿ, ದೇ ಪ್ರೊಡ್ಯೂಸ್ ಗುಡ್ ಫಿಲಮ್ಸ್, ದೇ ಆರ್ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಅನ್ನೋದು. ಇವತ್ತು ಹೊಂಬಾಳೆ ಫಿಲಮ್ಸ್ ಅಂತಂದ್ರೆ ಒಂದು ಪ್ರಾಮಿಸಿಂಗ್ ಒಂದು ಏನಂತಾರೆ, ಒಂದು ಭರೋಸೆ ಮೂಡಿಸ್ಬಿಡುತ್ತೆ ಪ್ರೇಕ್ಷಕ. ಸೊ ಆ ಸಾಲಿನಲ್ಲಿ ಇವರು ಕೂಡ ಇದಾರೆ ಅನ್ಸುತ್ತೆ, ದೇ ಹ್ಯಾವ್ ಬೀನ್ ಪ್ರೊಡ್ಯೂಸಿಂಗ್. ಆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಕ್ರೆಡಿಬಿಲಿಟಿ ಇದೆ, ಇವ್ರ ಕಡೆಯಿಂದ ಸಿನಿಮಾಗಳು ಬಂದ್ರೆ ಒಳ್ಳೆ ಸಿನಿಮಾಗಳು ಬರುತ್ತೆ, ಅಥವಾ ಒಂದು ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾಗಳು ಬರುತ್ತೆ. ದೇ ಡೋಂಟ್ ಡೂ ಇಟ್ ಫಾರ್, ಅಂದ್ರೆ ಶೋಕಿಗೆ ಸಿನಿಮಾ ಮಾಡೋರಲ್ಲ ಇವರು, ಕೂಡ ಶೋಕಿವಾಲ ಸಿನಿಮಾ ಮಾಡಿದ್ದಾರೆ, ಶೋಕಿಗೆ ಮಾಡಿರ್ತಕ್ಕಂಥ ಸಿನಿಮಾ ಅಲ್ಲ. ಪ್ರೊಫೆಷನಲಿನೇ ಸಿನಿಮಾ ಏನೇನು ರಿಕ್ವೈರ್ಮೆಂಟ್ ಬೇಕು ಅಚ್ಚುಕಟ್ಟಾಗಿ, ಇನ್ಸ್ಪೈಟ್ ಆಫ್ ಆಲ್ ದಿ ಏನು ಮಾರ್ಕೆಟ್ ವ್ಯಾಲ್ಯೂಸ್ ಅದೆಲ್ಲ ಬಿಟ್ಟು ಹೊರತಾಗಿ ಸಿನಿಮಾ ಏನು ಬೇಕು ಅಂತ ಟ್ರೂ ಪ್ಯಾಷನ್ ಇಂದ ಸಿನಿಮಾ ಖರ್ಚು ಮಾಡುವಂತ ಪ್ರೊಡ್ಯೂಸರ್ಸ್. ಸೊ ಸಿನಿಮಾದ ಟೈಮಿನ ಎಕ್ಸ್ಪೀರಿಯನ್ಸ್ ತುಂಬಾ ಒಂದು ಕಾಮಿಡಿ ಎಂಟರ್ಟೈನರ್ ಅಂತಂದ್ರೆ, ಬಿಹೈಂಡ್ ದ ಸೀನ್ಸ್ ಕೂಡ ಅದೇ ರೀತಿ, ಅದು ಏನಾದರೂ ಫನಿ ಇನ್ಸಿಡೆಂಟ್ಗಳು ಡೈಲಾಗ್ಸ್ ಹೇಳ್ತಿದ್ದಂತ ಟೈಮ್ನಲ್ಲಿ ಇರ್ಬೋದು ಹೇಳೋದಾದ್ರೆ ತುಂಬಾ, ಅಂದ್ರೆ ಈಚ್ ಅಂಡ್ ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಸೀನ್ಸ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಪಾಪ ನಮ್ಮ ಹೀರೋಯಿನ್ ತುಂಬಾ ಗೋಳ ಇಟ್ಕೊಂಡಿದೀವಿ. ಹೌದಾ? ಯಾಕೆ ಪಾಪ? ಅವ್ರದ್ದು ಎರಡನೇ ಸಿನಿಮಾ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಮಾಡಿದ್ರು, ಸೈನ್ ಮಾಡಿದ್ ಎರಡನೇ ಸಿನಿಮಾ. ಸಲಗಾನು ನಮ್ಮ ಪಿಕ್ಚರ್ ಮುಹೂರ್ತ ದಿನನೇ ಮುಹೂರ್ತ ಆಗಿದ್ದು, ಎರಡು ಮುಹೂರ್ತ ಒಟ್ಟಿಗೆ ಮಾಡಿದ್ರು. ಅವ್ರ ಪಾಪ ಅದೇ ಸೇಮ್ ಇದೇ ತರ ಡಿಸೆಂಟ್ ಹೀರೋ, ತುಂಬಾ ಟ್ಯಾಲೆಂಟ್ ಆಗಿರ್ತಾರೆ ಸೆಟ್ ನಲ್ಲಿ ಅಂತ, ಪಾಪ ಅವರು ಹಂಗೆ ರಿಸರ್ವ್ಡ್ ಆಗಿರ್ತಾ ಇದ್ರು. ಅವ್ರಿಗೆ ಒಂದು ಪಾಪ ಒಂದ್ ಎರಡು ದಿನ ಟೈಮ್ ತಗೊಂಡ್ರು ಅನ್ಸುತ್ತೆ, ಏನೋ ಬೇರೆ ಯಾರು. ಆಮೇಲೆ ನಮ್ ಜೊತೆ ಗಿರಿ ಅನ್ನೋ ಆರ್ಟಿಸ್ಟ್ ಇದ್ರು, ಪ್ರಮೋದ್ ಶೆಟ್ಟಿ ಇದ್ರು, ತಬ್ಲಾ ನಾಣಿ ಅವರಿದ್ರು. ಅದ ಅಟ್ಮಾಸ್ಫಿಯರೇ ಒಂಥರ ಬೇರೆ ಆಗ್ಬಿಡುತ್ತೆ. ಈಗ ನಾನು ಒಬ್ಬನೇ ಇದ್ದಾಗ ಅಫ್ಕೋರ್ಸ್ ಸೈಲೆಂಟ್ ಆಗಿರ್ತೀನಿ, ಸೀರಿಯಸ್ ಸೀನ್ ಇಂದ ಸೈಲೆಂಟ್ ಆಗಿರ್ತೀನಿ. ಬಟ್ ಈ ತರದೊಂದು ಕ್ಯಾರೆಕ್ಟರ್ಗಳೆಲ್ಲ ಜೊತೆಗೆ ಸೇರ್ಕೊಂಡ್ಬಿಟ್ಟ ಏನಾಗುತ್ತೆ, ಆ ಫ್ಲೋ ನಲ್ಲಿ ನಮ್ಗೆ ಗೊತ್ತಾಗ್ತಾ ಇರಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತ. ಅಯ್ಯ ಕಂಟಿನ್ಯೂಸ್ ಆಗ್ಬಿಡುತ್ತೆ.
ಆಮೇಲೆ ಸ್ಲೋಲಿ ಸ್ಲೋಲಿ ಅವರು ಅಡಾಪ್ಟ್ ಆದ್ರು ಇದಕ್ಕೆ ನಮ್ಮ ಹೀರೋ ಇದು ಶೋಕಿವಾಲಾನೇ ಹೀರೋ ಸಿನಿಮಾ ಮುಗಿಯೋಷ್ಟರಲ್ಲಿ ಅರ್ಗಿಸ್ಕೊಂಡ್ರು ಅಜಯ್ ಅವ್ರ ಬಗ್ಗೆ.